ಇಂತ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು? ಯಾರ ಮೊಬೈಲ್ ಫೋನ್ ನಲ್ಲಿ ಇದು ಸ್ಟೋರ್ ಆಗಿತ್ತು? ನಿಮ್ಮ ಖಾಸಗಿ ಮೊಬೈಲ್ ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯ್ತು? ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಹೋದ್ ಬಂತು? ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ ಬೆಂಚ್ ಮೇಲೆ ನಿಮ್ಗೆ ಪೆನ್ ಡ್ರೈವ್ ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು. ಬಿಜೆಪಿ ಮತ್ತೆ JDS ಅವ್ರ ಏನಾಗ್ಬಿಟ್ಟಿದೆ ಅಂದ್ರೆ, ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇದನ್ನು ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪ ಅಂದ್ರೆ, ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇಲ್ಲ, ಇದು ಮಾಡಿದ ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jewelry Road. Admission are open, contact for details. Siddaramaiah ನವರ ಮೇಲೆ, ಕಾಂಗ್ರೆಸ್ ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ ನಾವು ಕೆಲವು ಪ್ರಶ್ನೆಗಳಿದೆ ನಮ್ದು. ಇದಕ್ಕೆ ಬಿಜೆಪಿ ಅವರು JDS ಅವರು ನೇರವಾಗಿ ಉತ್ತರ ಕೊಡ್ಬೇಕು. ಸುಮ್ಮನೆ ಸುದ್ದಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು? ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು? ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು? ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯ್ತು? ಡ್ರೈವರ್ ಇಂದ ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್, ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಹೋಗಿ ಬಂತು? ದೇವರಾಜೇಗೌಡರೇ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ ಬಿಜೆಪಿಯವರು. ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಅಂದ್ರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮ್ಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು. ಇದು ವೈರಲ್ ಆಗಕ್ಕೆ ಕಾರಣ ಕೆಲವು ಬಿಜೆಪಿ ಶಾಸಕರು ಮಾಜಿ ಶಾಸಕರು ಇದಾರಂತ ಹೇಳಿದ್ದಾರೆ. ಅವ್ರು ಬಂಧನ, ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ಬಂಧನ ಆಗಿದ್ದಾರೆ, ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಮತ್ತೆ JDS ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ, ಅವರ ಇಂಟ್ರೆಸ್ಟ್ ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ, ಇದು ಮಾಡಿದ ಯಾಕೆ ಅಂತ ಹೇಳ್ತಾ ಇಲ್ಲ ಇನ್ನೂ ಕೂಡ. ಅವ್ರ ಮನೆ ಮಗ ಮತ್ತೆ ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪ ಅಂದ್ರೆ, ಅವ್ರ ಮಗಂಗೇನು ಆಗ್ಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ, ಬರೀ ಅವರು ಕುಟುಂಬದ ರೆಪ್ಯುಟೇಷನ್ ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ. ಅವರಿಗೆ ಯಾಕೆ ಹಿಂಗ್ ಮಾಡ್ದ ಅಂತ ಇಲ್ಲಿವರೆಗೂ ಏನಾದ್ರು ಹೇಳಿದಾರ? ಇಲ್ಲಪ್ಪ, ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದ್ರು ರೋಗ ಇತ್ತು, ಅವ್ರಿಗೆ ಏನಾದ್ರು ಇದ್ರು ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದ್ದೀವಿ ಅವ್ರದ್ದು, ಇಲ್ಲ ಇದು ಒಂದು ನಮ್ಮ ಸಮಾಜ ನಮ್ಮ ಕುಟುಂಬದ ಮೇಲೆ ಒಂದು ಒಂದು ಕಳಂಕ ಇದೆ, ಈ ಕಳಂಕ ಅಳಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟ್ ಜನ ಇದಾರೆ ಸರ್? ಇಬ್ರು MLAಗಳಿದ್ದಾರೆ, ಒಬ್ರು MLC ಇದಾರೆ, ಒಬ್ರು MP ಇದಾರೆ, 4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ, ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನ ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ? ಅದು ಬಿಟ್ಟು ಏನ್ ಹೇಳ್ತಾ ಇದಾರೆ? ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡ್ಬೇಕು, ತಿಮಿಂಗಳರ ಪರಮೇಶ್ವರ್ ಅವ್ರು ಹಿಡಿಬೇಕು,
ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲಾ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ ಪ್ರಶ್ನೆ ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದಾರಂತ ಹೇಳಿದ್ರಲ್ಲ ಕುಟುಂಬದವರು ನಿಮ್ಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ ಮನೆ ಮಗ ಓಡೋಗಿದ್ದಾರೆ, ಎಲ್ಲಿದ್ದಾನೆ ಕರ್ಸ್ರಿ ಅಂತ ಹೇಳಿದ್ರೆ ಅವಾಗ ಕರ್ಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. This video presented by Al Sharay PU College for Boys and Girls, MSK Mill Road. Al Sharay PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony. Al Sharay BSc Degree College for Girls, Yadula Colony. And Al Sharay Public School powered by LED, Old Jevargi Road. Admission are open. Contact for details.